ಅಧಿಕಾರಿಗಳ ನಿರ್ಲಕ್ಷ್ಯ. 3 ವರ್ಷದಿಂದ ಬಿದ್ದಲ್ಲೇ ಬಿದ್ದ ಲಕ್ಷ ಲಕ್ಷ ಮೌಲ್ಯದ ವಸ್ತುಗಳು ದೇವರು ವರಕೊಟ್ಟರೂ ಪೂಜಾರಿ ವರಕೊಡಲಿಲ್ಲ ಎನ್ನುವಂತಾಗಿದೆ ಈ ಗ್ರಾಮಸ್ಥರ ಪರಿಸ್ಥಿತಿ. ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಈ ಜನರು ಕಳೆದ 3 ಸಮಸ್ಯೆಯಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಲಕ್ಷ ಲಕ್ಷ ರೂಪಾಯಿ ಯೋಜನೆ ಹಣ ನೀರು ಪಾಲಾಗಿದೆ. ಹೌದು, ಸರ್ಕಾರ ಜನರಿಗೆ ಹಲವು ನೀರಾವರಿ ಯೋಜನೆ ಜಾರಿಗೆ ತರುತ್ತಿದೆ, ಆದರೆ ಅಧಿಕಾರಿಗಳು ಮಾತ್ರ ಅದನ್ನು ಜಾರಿಗೆ ತರಲು ಹಿಂದೇಟು ಹಾಕ್ತಿದ್ದಾರೆ. ಈ ಪುರಸಭೆ ಇಂಜಿನಿಯರ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ 3 ವರ್ಷದಿಂದ 48 ಲಕ್ಷ ರೂಪಾಯಿ ಮೌಲ್ಯದ ಶುದ್ಧ ಕುಡಿಯುವ ನೀರಿನ ಘಟಕ ಉಪಕರಣ ಬಿದ್ದಲ್ಲೇ ಬಿದ್ದು ಹಾಳಾಗುತ್ತಿದ್ದು ಮೂಲ ಯೋಜನೆ ಹಾಳಾಗುತ್ತಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದ ಜನರಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಲಕ್ಷಾಂತರ ಖರ್ಚು ಮಾಡಿ ವಿಶೇಷ ಅನುದಾನದಲ್ಲಿ ನೀರಿನ ಯೋಜನೆ ಜಾರಿ ಮಾಡಿತು. ಅದಕ್ಕಾಗಿಯೇ 2021ರಲ್ಲಿ 48 ಲಕ್ಷ ರೂಪಾಯಿಗಳ ಪಂಪ್ ಸೆಟ್, ಕೇಬಲ್ ಮತ್ತು ಅದರ ಉಪಕರಣಗಳನ್ನು ಖರೀದಿ ಮಾಡಿತ್ತು. ಆದರೆ ಅವು ಉಪಯೋಗವಾಗದೆ ಮರಡಿ ಮಠದ ಶ್ರೀ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಇರುವ ಶುದ್ಧ ನೀರು ಪೂರೈಸುವ ಘಟಕದ ಸ್ಥಳದಲ್ಲಿ ಬಿದ್ದ ಜಾಗದಲ್ಲಿಯೇ ಬಿದ್ದು ಉಪಯೋಗಕ್ಕೆ ಬಾರದ ಸ್ಥಿತಿಗೆ ಬಂದಿದ್ದು ಯೋಜನೆ ಹಳ್ಳ ಹಿಡಿದಿವೆ. ಕಳೆದ 3 ವರ್ಷಗಳಿಂದ ಪುರಸಭೆ ಇಂಜಿನಿಯರ್ ಮುತ್ತಪ್ಪ ತೇಲಿ ಸೇರಿದಂತೆ ಅಲ್ಲಿಯ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಸಮಸ್ಯೆ ಬಗ್ಗೆ ಹಲವು ಸಲ ಇಂಜಿನಿಯರ್ ಹಾಗೂ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಜನರಿಗೆ ಶುದ್ಧ ನೀರು ಸಿಗುತ್ತಿಲ್ಲ, ನೀರಿನ ಸಮಸ್ಯೆ ಹಾಗೆ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿರುಪಯುಕ್ತವಾಗಿ ಬಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಉಪಯೋಗಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂಬುದು ಜನರ ಒತ್ತಾಯವಾಗಿದೆ.